ಹಾಯ್ ಎವ್ರಿವನ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ವಿಲಿಯಂ ಬ್ಲೇಕ್ ಅವರ ಎ ಪಾಯ್ಸನ್ ಟ್ರೀ ಅಂತಕ್ಕಂತಹ ಪೋಯಮನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಒಂದು ಪೋಯಮಲ್ಲಿ ನಮ್ಮ ಲೈಫ್ನಲ್ಲಿ ನಾವು ಅಳವಡಿಸಿಕೊಳ್ಳಲೇಬೇಕಾದಂತಹ ಒಂದು ಸುಂದರವಾದ ಒಂದು ಆ ಮಾರಲನ್ನು ಪೋಯೆಟ್ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಬನ್ನಿ ಹಾಗಾದರೆ ಈ ಒಂದು ಪೋಯಮನ್ನು ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಈ ಒಂದು ಟೈಟಲನ್ನು ಎ ಪಾಯ್ಸನ್ ಟ್ರೀ. ಏನು ಪಾಯ್ಸನ್ ಟ್ರೀ ಅಂದರೆ, ಪಾಯ್ಸನ್ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ವಿಷ ಅಲ್ವಾ, ಟ್ರೀ ಅಂದರೆ ಮರ. ಸೊ ಇಲ್ಲಿ ಪೋಯೆಟ್ ಡಿಸ್ಕಷನ್ ಮಾಡ್ತಾ ಇರೋದು ಒಂದು ವಿಷದ ಮರ. ಹಾಗಾದರೆ ವಿಷದ ಮರ ಅಂತಕ್ಕಂಥದ್ದು ಎಲ್ಲಾದರೂ ಆಯ್ತಾ, ಪಾಯ್ಸನ್ ಟ್ರೀ ಇದೆಯಾ? ಖಂಡಿತ ಇಲ್ಲ. ಹಾಗಾದರೆ ಪೋಯೆಟ್ ಇಲ್ಲಿ ನಿಜವಾಗ್ಲೂ ಪಾಯ್ಸನ್ ಟ್ರೀ ಅಂತ ಕರೆದಿರೋದಾದರೂ ಯಾವುದಕ್ಕೆ? ನೋಡಿ, ನಮ್ಮಲ್ಲಿರ್ತಕ್ಕಂತಹ ದ್ವೇಷ ಅಸೂಯೆಗಳನ್ನೇ ಅವರು ಆ ಪಾಯ್ಸನ್ ಅಂತೇಳಿ ಕರೀತಾ ಇದ್ದಾರೆ. ಯಾವ ರೀತಿ ಒಂದು ಗಿಡ ಆ ಸಣ್ಣದಿದ್ದದ್ದು ದೊಡ್ಡದಾಗಿ ಬೆಳೆದು ಹೆಮ್ಮರವಾಗಿ ಒಂದು ಫಲವನ್ನು ಕೊಡುತ್ತೋ, ಅದೇ ರೀತಿ ನಮ್ಮಲ್ಲಿ ಒಂದು ಸಣ್ಣ ದ್ವೇಷ ಅಂತಕ್ಕಂಥದ್ದು ಮೂಡಿಬಿಟ್ರೆ ಅದು ಯಾವ ರೀತಿ ದೊಡ್ಡದಾಗಿ ಬೆಳೆದು ಮುಂದೆ ಒಂದು ಭಯಾನಕವಾದಂತಹ ಒಂದು ಫಲವನ್ನು ನೀಡುತ್ತೆ ಅಂತಕ್ಕಂಥದ್ದನ್ನು ಪೋಯೆಟ್ ಇಲ್ಲಿ ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ. ಬನ್ನಿ ಹಾಗಾದರೆ ಈ ಒಂದು ಪೋಯಮನ್ನು ಸ್ಟಾಂಜವೈಸ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಟೋಟಲ್ ಈ ಪೋಯಮಲ್ಲಿ 4 ಸ್ಟಾಂಜಗಳಿದ್ದಾವೆ, ಮತ್ತು ಪ್ರತಿ ಸ್ಟಾಂಜ ಕೂಡ 4 ಲೈನ್ಗಳನ್ನು ಒಳಗೊಂಡಿದೆ. ಫಸ್ಟ್ ಸ್ಟಾಂಜ, ಐ ವಾಸ್ ಆ್ಯಂಗ್ರಿ ವಿತ್ ಮೈ ಫ್ರೆಂಡ್, ಐ ಟೋಲ್ಡ್ ಮೈ ರ್ಯಾತ್ ಡಿಡ್ ಎಂಡ್. ಐ ವಾಸ್ ಆ್ಯಂಗ್ರಿ ವಿತ್ ಮೈ ಫೋ, ಐ ಟೋಲ್ಡ್ ಇಟ್ ನಾಟ್, ಮೈ ರ್ಯಾತ್ ಡಿಡ್ ಗ್ರೋ. ಎಸ್, ನೋಡಿ ಇಲ್ಲಿ ಫಸ್ಟ್ ಲೈನನ್ನು, ಐ ವಾಸ್ ಆ್ಯಂಗ್ರಿ ವಿತ್ ಮೈ ಫ್ರೆಂಡ್. ಎಸ್, ಪೋಯೆಟ್ ಒಂದು ಸಾರಿ, ಐ ಅಂದರೆ ಇಲ್ಲಿ ಪೋಯೆಟ್, ಪೋಯೆಟ್ಗೆ ಒಂದು ಸಾರಿ ಅವರ ಫ್ರೆಂಡ್ ಮೇಲೆ ಕೋಪ ಬಂದಿರುತ್ತೆ. ಆ್ಯಂಗ್ರಿ ಮೀನ್ಸ್ ಕೋಪ ಅಂತೇಳಿ. ಸೊ ಅವರ ಒಂದು ಫ್ರೆಂಡ್ ಮೇಲೆ ಅವರು ಕೋಪವನ್ನು ಮಾಡಿಕೊಂಡಿರ್ತಾರೆ. ಐ ಟೋಲ್ಡ್ ಮೈ ರ್ಯಾತ್. ಎಸ್, ಆ ಒಂದು ರ್ಯಾತ್ ಅಂದರೆ ಆ್ಯಂಗರನ್ನು, ಸಿಟ್ಟನ್ನು ಆ ಒಂದು ಫ್ರೆಂಡ್ ಮೇಲೆ ಎಕ್ಸ್ಪ್ರೆಸ್ ಮಾಡ್ತಾರೆ, ಅಂದರೆ ತೋರಿಸ್ಕೊಳ್ತಾರೆ. ಐ ಟೋಲ್ಡ್ ಮೀನ್ಸ್ ಅವರಿಗೆ ಹೇಳೋದು ಅಥವಾ ಬೈಯೋದು, ಅಂದರೆ ಯಾಕೆ ಇವ್ರಿಗೆ ಸಿಟ್ಟು ಬಂದಿರುತ್ತೋ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಮೈ ರ್ಯಾತ್ ಡಿಡ್ ಆ್ಯಂಡ್. ಎಸ್, ಈ ರೀತಿಯಾಗಿ ಅವ್ರಿಗೇನು ಕೋಪ ಬಂದಿರುತ್ತೋ ಫ್ರೆಂಡ್ ಮೇಲೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದ್ರ ಮೂಲಕ ಆ ಒಂದು ರ್ಯಾತ್ ಏನಿರುತ್ತೆ, ಕೋಪ ಏನಿರುತ್ತೋ ಅದು ಎಂಡಾಗಿ ಹೋಗ್ಬಿಡುತ್ತೆ. ಬಟ್ ಥರ್ಡ್ ಲೈನ್ ನೋಡಿ, ಐ ವಾಸ್ ಆ್ಯಂಗ್ರಿ ವಿತ್ ಮೈ ಫೋ. ಎಸ್, ಇನ್ನೊಂದು ಸಂದರ್ಭದಲ್ಲಿ ಇವರ ಫೋ, ಫೋ ಅಂದರೆ ಎನಿಮಿ ಅಂತೇಳಿ, ಶತ್ರು, ಇವರ ಶತ್ರುವಿನ ಮೇಲೆ ಇವರಿಗೆ ಕೋಪ ಬಂದಿರುತ್ತೆ. ಐ ಟೋಲ್ಡ್ ಇಟ್ ನಾಟ್. ಎಸ್, ಆ ಒಂದು ಕೋಪವನ್ನು ಇವರಿಗೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗೋದಿಲ್ಲ, ಸೊ ಅದನ್ನು ಹಾಗೆಯೇ ಇಟ್ಕೊಳ್ತಾರೆ, ಮನಸ್ಸಲ್ಲಿನೇ ಇಟ್ಕೊಂಡಿರ್ತಾರೆ. ಮೈ ರ್ಯಾತ್ ಡಿಡ್ ಗ್ರೋ. ಎಸ್, ಹಾಗೆ ಹಿಡಿದಿಟ್ಟಿರ್ತಕ್ಕಂತಹ ಒಂದು ಕೋಪ ಮನಸ್ಸಲ್ಲೇ ಬೆಳೆದು ಹೆಮ್ಮರವಾಗ್ತಾ ಇದೆ, ಮೀನ್ಸ್ ದಿನದಿಂದ ದಿನಕ್ಕೆ ಬೆಳೀತಾ ಇದೆ. ಗ್ರೋ ಮೀನ್ಸ್ ಬೆಳೆಯೋದು ಅಂಥೇಳಿ. ಸೊ ಇಡೀ ಒಂದು ಸ್ಟಾಂಜಾದ ಸಮರಿ ಇಷ್ಟೇ. ಒಂದು ವೇಳೆ ನಾವು ಯಾರ್ದಾದ್ರೂ ಮೇಲೆ ಕೋಪ ಮಾಡಿಕೊಂಡಾಗ ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ದೇ ಆದರೆ ಆ ಒಂದು ಕೋಪ ಎಂಡ್ ಆಗುತ್ತೆ, ಅದನ್ನು ಎಕ್ಸ್ಪ್ರೆಸ್ ಮಾಡಿಕೊಳ್ಳೋಕ್ಕೆ ಸಾಧ್ಯ ಆಗದೇ ಇದ್ದರೆ ಅದು ದಿನದಿಂದ ದಿನಕ್ಕೆ ಹೆಚ್ಚು ಆಗ್ತಾ ಹೋಗುತ್ತೆ. ನೋಡಿ, ಫ್ರೆಂಡ್ ಆದರೆ ನಾವು ಸುಲಭವಾಗಿ ಅವರನ್ನು ಯಾವ ಕಾರಣದಿಂದ ಅವರು ನಮಗೆ ಕೋಪ ಬರೆಸಿದ್ದಾರೆ ಅಂತಕ್ಕಂಥದ್ದನ್ನು ಎಕ್ಸ್ಪ್ರೆಸ್ ಮಾಡ್ಕೋಬೋದು, ಅವರನ್ನು ಕೋಪದಲ್ಲಿ ಬೈಬೋದು. ಸೊ ಈ ಮೂಲಕ ಆ ಒಂದು ಕೋಪ ಎಂಡಾಗಿ ಹೋಗುತ್ತೆ. ಅದೇ ನಮ್ಮ ಶತ್ರು ಇದ್ದರೆ ಅವರ ಮೇಲೆ ಬಂದಂತಹ ಕೋಪವನ್ನು ನಾವು ಸುಲಭವಾಗಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ನಾವು ಒಂದು ವೇಳೆ ಬೈಯೋದು ಅಥವಾ ಅವ್ರ ಮೇಲೆ ಏನಾದರೂ ದಾಳಿ ಮಾಡಿದ್ದೇ ಆದರೆ ಖಂಡಿತ ಅವರು ಕೂಡ ರಿಟ್ಯಾಲಿಯೇಟ್ ಅಂದರೆ ಪ್ರತೀಕಾರವನ್ನು ತೀರಿಸ್ಕೊಳ್ತಾರೆ. ಸೊ ಆ ಭಯದಿಂದ ನಾವು ಆ ಕೋಪವನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದರಿಂದ ಆ ಕೋಪ ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಅಂತಕ್ಕಂಥದ್ದು ಟೋಟಲ್ ಈ ಒಂದು ಫಸ್ಟ್ ಸ್ಟಾಂಜದ ಸಮರಿಯಾಗಿದೆ. ಆ ಸೆಕೆಂಡ್ ಸ್ಟಾಂಜ, ಆ್ಯಂಡ್ ಐ ವಾಟರ್ಡ್ ಇಟ್ ಇನ್ ಫಿಯರ್ಸ್, ನೈಟ್ ಆ್ಯಂಡ್ ಮಾರ್ನಿಂಗ್ ವಿತ್ ಮೈ ಟಿಯರ್ಸ್, ಆ್ಯಂಡ್ ಐ ಸನ್ಡ್ ಇಟ್ ವಿತ್ ಸ್ಮೈಲ್ಸ್ ಆ್ಯಂಡ್ ವಿತ್ ಸಾಫ್ಟ್ ಡಿಸೀಟ್ಫುಲ್ ಆಯಿಲ್ಸ್. ಎಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಸಣ್ಣ ಗಿಡ ಇರತಕ್ಕಂಥದ್ದು ದೊಡ್ಡ ಮರವಾಗಿ ಬೆಳೀಲಿಕ್ಕೆ ಎರಡು ಅಂಶಗಳು ಬಹಳ ಮುಖ್ಯವಾಗಿ ಅದಕ್ಕೆ ಬೇಕಾಗ್ತವೆ. ಯಾವ್ಯಾವಪ್ಪ ಅಂದರೆ, ಒಂದು ವಾಟರ್, ಇನ್ನೊಂದು ಸನ್ಲೈಟ್. ಇವು ಎರಡು ಇದ್ದುಬಿಟ್ರೆ ಒಂದು ಸಣ್ಣ ಗಿಡ ಮುಂದೆ ದೊಡ್ಡ ಮರವಾಗಿ ಬೆಳೆಯುತ್ತೆ. ಈ ಸ್ಟಾಂಜದಲ್ಲೂ ಅಷ್ಟೇ, ಆ ಒಂದು ದ್ವೇಷ ಅಂತಕ್ಕಂಥದ್ದು ಯಾವ ರೀತಿ ಇತ್ತೋ ಅದು ಯಾವ ರೀತಿ ಚಿಕ್ಕದಿರ್ತಕ್ಕಂಥದ್ದು ದೊಡ್ಡದಾಗಿ ಬೆಳೀತಾ ಇದೆ. ಸೊ ಸನ್ಲೈಟ್ ಯಾವುದು ಮತ್ತು ಆ ವಾಟರ್ ಯಾವುದು ಅಂತಕ್ಕಂಥದ್ದನ್ನು ಪೋಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. ಎಸ್, ಇಲ್ಲಿ ಫಸ್ಟ್ ಟೂ ಲೈನ್ಸನ್ನು ನೋಡಿ, ಆ್ಯಂಡ್ ಐ ವಾಟರ್ಡ್ ಇಟ್ ಇನ್ ಫಿಯರ್ಸ್, ನೈಟ್ ಆ್ಯಂಡ್ ಮಾರ್ನಿಂಗ್ ವಿತ್ ಮೈ ಟಿಯರ್ಸ್. ಎಸ್, ಆ ಒಂದು ಶತ್ರುವಿನ ಕುರಿತು ಇವರ ಮನಸ್ಸಿನ ಮೂಲೆಯಲ್ಲಿ ಒಂದು ಭಯ ಅಂತಕ್ಕಂಥದ್ದು ಇರುತ್ತೆ. ಆ ಭಯದಿಂದಾಗಿ ಇವರ ಮನಸ್ಸಿಗೆ ತುಂಬ ನೋವಾಗ್ತಾ ಇರುತ್ತೆ. ಆ ನೋವಿನಿಂದ ಬರ್ತಕ್ಕಂತಹ ಕಣ್ಣೀರುಗಳು ಏನಿದ್ವೋ ಟಿಯರ್ಸ್ ಅಂತ ಕರಿಬೋದು. ಆ ಟಿಯರ್ಸ್ಗಳು ಹಗಲು ರಾತ್ರಿಯೂ ಸಹ ಆ ಒಂದು ಟ್ರೀಗೆ, ಪಾಯ್ಸನ್ ಟ್ರೀಗೆ ವಾಟರ್ ಆಗಿ ಸಪ್ಲೈ ಆಗ್ತಾ ಇದ್ವು.
ಎಸ್ ನೋಡಿ, ಅವರ ಮನಸ್ಸಿನಲ್ಲಿರ್ತಕ್ಕಂತಹ ನೋವು ಏನಿದೆ, ಆ ನೋವಿನಿಂದ ಬರ್ತಕ್ಕಂತಹ ಕಣ್ಣೀರು ಇಲ್ಲಿ ವಾಟರ್ ಆಗ್ತಾ ಇದೆ. ಆ್ಯಂಡ್ ಥರ್ಡ್ ಲೈನ್ ನೋಡಿ, ಆ್ಯಂಡ್ ಐ ಸನ್ಡ್ ಇಟ್ ವಿತ್ ಸ್ಮೈಲ್ಸ್. ಎಸ್, ನಗು ಅಂತಕ್ಕಂಥದ್ದನ್ನು ಸನ್ಲೈಟ್ ಆಗಿ ಆ ಒಂದು ಟ್ರೀಗೆ ಇವರು ಕೊಡ್ತಾ ಇದ್ದಾರೆ. ಅದು ನಿಜವಾಗಿರ್ತಕ್ಕಂತಹ ನಗು ಆಗಿತ್ತಾ? ಖಂಡಿತ ಇಲ್ಲ. ಲಾಸ್ಟ್ ಲೈನ್ ನೋಡಿ, ಆ್ಯಂಡ್ ವಿತ್ ಸಾಫ್ಟ್ ಡಿಸೀಟ್ಫುಲ್ ವೈಲ್ಸ್. ಎಸ್, ಅವರ ನಗು ಹೇಗಿತ್ತು ಅಂದರೆ ಡಿಸೀಟ್ಫುಲ್ ವಯಸ್ಸು ಅಂದರೆ ಮನಸ್ಸಿನಲ್ಲಿ ಯಾವುದೋ ಒಂದು ಸಂಚನ್ನ ಮಾಡ್ತಾ ಇರ್ತಾರೆ. ಆ ಶತ್ರುವಿನ ಕುರಿತು ಭಯ ಏನಿತ್ತು, ಅದರಿಂದ ಆ ಶತ್ರುವಿನ ಮೇಲೆ ಯಾವುದಾದ್ರೂ ರೀತಿ ಸೇಡನ್ನು ತೀರಿಸ್ಕೋಬೇಕು ಅಂಥೇಳಿ ಮನಸ್ಸಲ್ಲಿ ಕುದೀತಾ ಇರ್ತಾರೆ. ಬಟ್ ಮುಖದ ಮೇಲೆ ಮಾತ್ರ ನಗು ಕಾಣಿಸ್ತಾ ಇರುತ್ತೆ. ಸೊ ಇಂತಹ ಒಂದು ಫೇಕ್ ಸ್ಮೈಲನ್ನು ಸನ್ಲೈಟ್ ಆಗಿ ಆ ಒಂದು ಟ್ರೀಗೆ ಕೊಡ್ತಾ ಇದ್ದಾರೆ. ಎಸ್, ಹಾಗಾದರೆ ಆ ಒಂದು ಫಿಯರಿಂದ ಬರ್ತಕ್ಕಂತಹ ಕಣ್ಣೀರುಗಳು ಮತ್ತು ಆ ಒಂದು ಹುಸಿ ನಗೆ ಏನಿದೆ, ಇವೆರಡೂ ಸಹ ವಾಟರ್ ಮತ್ತು ಸನ್ಲೈಟ್ ಆಗಿ ಆ ಒಂದು ಟ್ರೀಗೆ ಸಪ್ಲೈ ಆಗ್ತಾ ಇರೋ ಕಾರಣ ಅದು ಖಂಡಿತವಾಗಿಯೂ ಒಂದು ಒಳ್ಳೆ ಟ್ರೀ ಆಗಿ ಬೆಳೀಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಥರ್ಡ್ ಸ್ಟಾಂಜವನ್ನು ನೋಡಿ, ಆ್ಯಂಡ್ ಇಟ್ ಗ್ರೀವ್ ಬೋತ್ ಡೇ ಆ್ಯಂಡ್ ನೈಟ್ ಟಿಲ್ ಇಟ್ ಬೋರ್ ಆ್ಯನ್ ಆ್ಯಪಲ್ ಬ್ರೈಟ್ ಆ್ಯಂಡ್ ಮೈ ಫೋ ಬಿಹೆಲ್ಡ್ ಇಟ್ ಶೈನ್ ಆ್ಯಂಡ್ ಹಿ ನ್ಯೂ ದ್ಯಾಟ್ ಇಟ್ ವಾಸ್ ಮೈನ್. ಎಸ್, ಈ ಒಂದು ಸ್ಟಾಂಜದಲ್ಲಿ ಆ ಒಂದು ಟ್ರೀ ಯಾವ ರೀತಿ ಬೆಳೆದು ಒಂದು ಫಲವನ್ನು ಕೊಡ್ತಾ ಇದೆ ಅಂತಕ್ಕಂಥದ್ದನ್ನು ಪೋಯೆಟ್ ಹೇಳ್ತಾ ಇದ್ದಾರೆ. ಆ್ಯಂಡ್ ಇಟ್ ಗ್ರೂ ಬೋತ್ ಡೇ ಆ್ಯಂಡ್ ನೈಟ್. ಎಸ್, ಹಗಲು ರಾತ್ರಿ ಆ ಗಿಡ ಬೆಳೀತಾನೇ ಇದೆ. ಟಿಲ್ ಇಟ್ ಬೋರ್ ಆ್ಯನ್ ಆ್ಯಪಲ್ ಬ್ರೈಟ್. ಎಸ್, ಎಲ್ಲಿವರೆಗೂ ಆ ಗಿಡ ಬೆಳೀತು ಅಂದರೆ ಒಂದು ಆ್ಯಪಲ್ ಆ ಒಂದು ಗಿಡದಲ್ಲಿ ಬರೋವರೆಗೂ ಕೂಡ ಆ ಗಿಡ ಬೆಳೀತಾನಿದೆ. ಆ ಆ್ಯಪಲ್ ಯಾವ ರೀತಿ ಇತ್ತು ನೋಡಿ, ಬ್ರೈಟ್ ಅಂಥೇಳಿ ಪೋಯೆಟಲ್ಲಿ ಹೇಳ್ತಾ ಇದ್ದಾರೆ. ಬ್ರೈಟ್ ಆಗಿ ಕಾಣಿಸ್ತಾ ಇದೆ, ಯಾಕೆ ಅಂದರೆ ಆ ಒಂದು ಶತ್ರುವನ್ನು ಆ ಒಂದು ಆ್ಯಪಲ್ ಅಟೆಂಪ್ಟ್ ಮಾಡ್ತಾ ಇದೆ. ಅಂದರೆ ಅವನಿಗೆ ತಿನ್ನಲಿಕ್ಕೆ, ಅಂದರೆ ಆ ಒಂದು ಆ್ಯಪಲನ್ನು ತಿನ್ನಬೇಕು ಅಂತಕ್ಕಂತಹ ಒಂದು ಬಯಕೆ ಆಸೆ ಅವನ ಮನಸ್ಸಿನಲ್ಲಿ ಮೂಡಬೇಕು. ಆ ರೀತಿಯಾಗಿ ಒಂದು ಆ್ಯಪಲ್ ಬ್ರೈಟ್ ಆಗಿರುತ್ತೆ. ಆ್ಯಂಡ್ ಮೈ ಫೋ ಬಿಹೆಲ್ಡ್ ಇಟ್ ಶೈನ್. ಎಸ್, ಅವನಿಗೆ ಶತ್ರುಗೆ ಯಾವ ರೀತಿ ಕಾಣಿಸುತ್ತೆ, ಶೈನ್. ಶೈನ್ ಮೀನ್ಸ್ ಪಳಪಳ ಹೊಳಿತಕ್ಕಂಥದ್ದು. ಸೊ ಆ ಆ್ಯಪಲ್ ಹೊಳಿತಾ ಇದೆ. ಆ್ಯಂಡ್ ಹಿ ನ್ಯೂ ದ್ಯಾಟ್ ಇಟ್ ವಾಸ್ ಮೈನ್. ಎಸ್, ಆ ಶತ್ರುವಿಗೆ ಗೊತ್ತಿದೆ ಈ ಒಂದು ಆ್ಯಪಲ್ ಬೆಳೆದಿರ್ತಕ್ಕಂಥದ್ದು ನನ್ನ ಜಾಗದಲ್ಲಿ ಅಂತಕ್ಕಂಥದ್ದು. ಸೊ ಅವನಿಗೆ ಗೊತ್ತು, ನಾನು ಅವನಿಗೆ ಶತ್ರು ಆಗಿರೋದ್ರಿಂದ ನಾನು ಅವನಿಗೆ ತಿನ್ನಲಿಕ್ಕೆ ಆ ಒಂದು ಆ್ಯಪಲನ್ನು ಅವನಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವನು ಬಂದು ಕಳ್ಳತನ ಮಾಡಬೇಕು ಅಂತಕ್ಕಂತಹ ಒಂದು ಬಯಕೆ ಅವನ ಮನಸ್ಸಲ್ಲಿ ಮೂಡಬೇಕು. ಆ ರೀತಿ ಆ ಒಂದು ಆ್ಯಪಲ್ ಅವನನ್ನು ಅಟೆಂಪ್ಟ್ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ಪೋಯೆಟ್ ಈ ಒಂದು ಸ್ಟಾಂಜದಲ್ಲಿ ಹೇಳ್ತಾ ಇದ್ದಾರೆ. ಫೋರ್ತ್ ಆ್ಯಂಡ್ ಫೈನಲ್ ಸ್ಟಾಂಜ್ ಆಫ್ ದ ಪೋಯಮ್. And into my garden stole when the night had veiled the pole. In the morning glad I see my foe outstretched beneath the tree. Yes, ಈ ಒಂದು ಫೈನಲ್ ಸ್ಟಾಂಜದಲ್ಲಿ ಪೋಯೆಟ್ ಏನು ಹೇಳ್ತಿದ್ದಾರೆ ಅಂದರೆ ಆ ಒಂದು ಆ ಪಾಯ್ಸನ್ ಆ್ಯಪಲ್ ಏನಿತ್ತು ಅದು ಅವರ ಶತ್ರುವಿನ ಮೇಲೆ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಎಫೆಕ್ಟನ್ನು ಮಾಡ್ತು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಆ ಫಸ್ಟ್ ಲೈನ್ ನೋಡಿ, ಆ್ಯಂಡ್ ಇನ್ ಟು ಮೈ ಗಾರ್ಡನ್ ಸ್ಟೋಲ್. ಎಸ್, ಇಲ್ಲಿ ಏನು ಮಾಡ್ತಾ ಇದ್ದೇನೆ, ಆ ಒಂದು ಶತ್ರು ಏನಿದ್ನೋ ಪೋಯೆಟ್ ಶತ್ರು, ಹಾಗೆ ನಿಧಾನಕ್ಕೆ ಈ ಒಂದು ಪೋಯೆಟ್ ಗಾರ್ಡನ್ ಒಳಗಡೆ, ಸ್ಟೋಲ್ ಮೀನ್ಸ್ ಕಳ್ಳತನದಿಂದ ಬರ್ತಾ ಇರತಕ್ಕಂಥದ್ದು. ಸೊ ಕಳ್ಳತನದಿಂದ ಪೋಯೆಟ್ ಗಾರ್ಡನನ್ನು ಅವನು ಪ್ರವೇಶ ಮಾಡ್ತಾ ಇದ್ದಾನೆ. ವೆನ್ ದ ನೈಟ್ ಹ್ಯಾಡ್ ವೇಲ್ಡ್ ದ ಪೋಲ್. ಎಸ್, ಯಾವ ಸಮಯದಲ್ಲಿ ಆ ಒಂದು ಗಾರ್ಡನ್ಗೆ ಎಂಟ್ರಿ ಕೊಟ್ಟ ಅಂದರೆ ನೈಟ್ ಹ್ಯಾಡ್ ವೇಲ್ಡ್ ದ ಪೋಲ್. ಎಸ್, ರಾತ್ರಿಯ ಸಮಯದಲ್ಲಿ ಆ ಪೋಲ್ ಅಂದರೆ ಪೋಲ್ ಸ್ಟಾರ್, ಧ್ರುವ ನಕ್ಷತ್ರ ಅಂತೇಳಿ ನಾವು ಕರಿತೇವಲ್ವಾ. ಸೊ ಅದು ಮರೆಮಾಚಿರ್ತಕ್ಕಂತಹ ಸಂದರ್ಭದಲ್ಲಿ, ಅಂದರೆ ಅಲ್ಲೆಲ್ಲೋ ಮೋಡಗಳು, ಆಕಾಶದಲ್ಲಿ ತುಂಬ ಮೋಡಗಳಿರ್ತವೆ, ಎಲ್ಲ ಕಡೆ ಗಾಢಾಂಧಕಾರ, ತುಂಬ ಕತ್ತಲು ಕವಿದಿರುತ್ತೆ. ಅಂತಹ ಸಮಯದಲ್ಲಿ ಆ ಶತ್ರು ಪೋಯೆಟ್ ಗಾರ್ಡನ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಾನೆ. ಇನ್ ದ ಮಾರ್ನಿಂಗ್ ಗ್ಲ್ಯಾಡ್ ಐ ಸಿ. ಎಸ್, ಬೆಳಿಗ್ಗೆ ಎದ್ದುಬಿಟ್ಟು ನಮ್ಮ ಪೋಯೆಟ್ ಅಲ್ಲಿ ಹೋಗಿ ನೋಡ್ತಾರೆ, ಅವರಿಗೆ ತುಂಬ ಖುಷಿ ಆಗ್ತಾ ಇದೆ. ಗ್ಲ್ಯಾಡ್ ಅಂದರೆ ತುಂಬ ಖುಷಿ ಆಗ್ತಕ್ಕಂಥದ್ದು. ಏನನ್ನೋ ನೋಡಿ ಅವರು ತುಂಬ ಖುಷಿ ಪಡ್ತಾ ಇದ್ದಾರೆ. ಹಾಗಾದರೆ ಅವರು ಏನನ್ನು ನೋಡಿ ಖುಷಿ ಪಡ್ತಾ ಇದ್ದಾರೆ? ಮೈ ಫೋ ಔಟ್ ಸ್ಟ್ರೆಚ್ಡ್ ಬಿನೀತ್ ದ ಟ್ರೀ. ಎಸ್, ಇವರ ಶತ್ರು ಏನಿದ್ನೋ ಅವನು ಆ ಗಿಡದ ಕೆಳಗಡೆ, ಬಿನೀತ್ ಅಂದರೆ ಬಿಲೋ, ಆ ಗಿಡದ ಕೆಳಗಡೆ ಬಿದ್ದಿದ್ದಾನೆ. ಔಟ್ ಸ್ಟ್ರೆಚ್ಡ್ ಹಾಗೇ ಕೈ ಕಾಲುಗಳನ್ನು ಚಾಚಿಕೊಂಡು ಕೆಳಗಡೆ ಬಿದ್ದಿದ್ದಾನೆ. ಅಂದರೆ ಅದರ ಅರ್ಥ ಇಷ್ಟೇ, ಅವನು ಸತ್ತು ಹೋಗಿಬಿಟ್ಟಿದ್ದಾನೆ. ಆ ಒಂದು ಆ್ಯಪಲನ್ನು ತಿನ್ನಬೇಕು ಅಂತ ಆಸೆಯಿಂದ ಎಂಟ್ರಿ ಕೊಟ್ಬಿಟ್ಟು ಆ ಆ್ಯಪಲನ್ನು ತೆಗೆದುಕೊಂಡು ತಿಂದುಬಿಟ್ಟಿದ್ದಾನೆ. ಆ ವಿಷದಿಂದಾಗಿ ಅಲ್ಲೇ ಅವನು ಸತ್ತಿದ್ದಾನೆ. ಎಸ್, ಇಡೀ ಪದ್ಯದ ಒಂದು ಅರ್ಥ ಇಷ್ಟೇ, ನಾವು ಮನುಷ್ಯರಾಗಿರ್ತಕ್ಕಂಥವರು ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ದ್ವೇಷ ಮತ್ತು ಅಸೂಯೆಗಳನ್ನು ಬಿಟ್ಟು ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲರನ್ನು ಕೂಡ ನಾವು ಒಂದು ಪ್ರೀತಿಯಿಂದ ಕಂಡಿದ್ದೆ ಆದರೆ ನಾವೆಲ್ಲರೂ ಕೂಡ ಸಂತೋಷದಿಂದ ಬದುಕಲಿಕ್ಕೆ ಸಾಧ್ಯತೆ ಇದೆ. ಇಲ್ಲ ಅಂದರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಈ ಒಂದು ದ್ವೇಷ ಅಂತಕ್ಕಂಥದ್ದು ನಮ್ಮನ್ನಾದರೂ ಬಲಿ ತೆಗೆದುಕೊಳ್ಳುತ್ತೆ, ಇಲ್ಲ ನಮ್ಮ ಎದುರಿಗಿರ್ತಕ್ಕಂತಹ ನಮ್ಮ ಎದುರಾಳಿಯನ್ನಾದರೂ ಬಲಿ ತೆಗೆದುಕೊಂಡೇ ತೆಗೆದುಕೊಳ್ಳುತ್ತೆ. ಒಟ್ಟಿನಲ್ಲಿ ಹೇಳೋದಾದರೆ ಇದರಿಂದ ಉಂಟಾಗ್ತಕ್ಕಂಥ ಒಂದು ಪರಿಣಾಮ ಏನಿದೆ ಅದು ಒಳ್ಳೆಯದು ಆಗಿರಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರೋ ಮೆಸೇಜನ್ನು ಪೋಯೆಟ್ ಇಲ್ಲಿ
ಕೊಡ್ತಾ ಇದ್ದಾರೆ. ಎಸ್, ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.